ನಮಗೆಲ್ಲ ಬ್ರಿಟಿಷರು ನಮ್ಮ ದೇಶವನ್ನು ಹೇಗೆ ಆಳಿದರು, ಯಾವಾಗ ಬಿಟ್ಟು ಹೋದರು ಅನ್ನೋದು ಗೊತ್ತಿರುತ್ತೆ. ಆದರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಹೇಗೆ ಬಂದರು, ಯಾವ ಕಾರಣಕ್ಕಾಗಿ ಬಂದು ಹೇಗೆ ಆಕ್ರಮಿಸಿದರು ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ಆ ವಿಷಯದ ಬಗ್ಗೆನೇ ತಿಳ್ಕೊಳ್ಳೋಣ. ಆವಾಗಿನ ಕಾಲದಲ್ಲಿ ಮಸಾಲೆ ಪದಾರ್ಥಗಳಿಗೆ ಯುರೋಪ್ನಲ್ಲಿ ತುಂಬ ಡಿಮ್ಯಾಂಡ್ ಇತ್ತು. ಈ ಮಸಾಲೆ ಪದಾರ್ಥಗಳು ಯುರೋಪ್ನಲ್ಲಿ ಬೆಳೆಸೋದು ಕಷ್ಟ. ಅದಕ್ಕೆ ಅಲ್ಲಿನ ಜನ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡ ಮಸಾಲೆ ಪದಾರ್ಥಗಳನ್ನೇ ಬಳಸ್ತಿದ್ರು. ಈ ಮಸಾಲೆ ಪದಾರ್ಥಗಳನ್ನು ಬೆಳೆಸೋದ್ರಲ್ಲಿ ನಮ್ಮ ದೇಶ ನಂಬರ್ ಒನ್. ತುಂಬ ದೇಶಗಳು ನಮ್ಮ ದೇಶದ ರಾಜರಿಂದಲೇ ಈ ಮಸಾಲೆ ಪದಾರ್ಥಗಳ ವ್ಯಾಪಾರವನ್ನು ಮಾಡ್ತಿದ್ವು. ಯುರೋಪ್ ಭಾಗದ ದೇಶದವರು ನಮ್ಮ ದೇಶದಿಂದ ಮಸಾಲೆಗಳನ್ನು ಆಮದು ಮಾಡ್ಕೊಳ್ಳೋಕ್ಕೆ ಭೂಮಾರ್ಗ ಇದೆ. ಈ ಮಾರ್ಗದಲ್ಲಿ ಅವರು ಭಾರತಕ್ಕೆ ಬರೋಕ್ಕೆ ಕೆಲವು ಮುಸ್ಲಿಂ ದೇಶಗಳನ್ನು ದಾಟಿಕೊಂಡು ಬರಬೇಕಾಗ್ತಿತ್ತು. ಆ ರೀತಿ ಬರೋಕ್ಕೆ ಅವರು ಎಲ್ಲ ದೇಶಗಳಿಗೆ ಟ್ಯಾಕ್ಸ್ ಕಟ್ಟಿ ಬರಬೇಕಾಗ್ತಿತ್ತು. ಜೊತೆಗೆ ಕೆಲವು ದೇಶಗಳ ಜೊತೆ ಸಂಬಂಧಗಳು ಸರಿಯಾಗಿ ಇರಲಿಲ್ಲ. ಇದರಿಂದ ಈ ಯುರೋಪ್ ಭಾಗದಲ್ಲಿರೋರಿಗೆ ಭಾರತಕ್ಕೆ ಭೂಮಾರ್ಗದ ಬದಲಿಗೆ ಡೈರೆಕ್ಟಾಗಿ ಹೋಗುವ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯೋ ಅವಶ್ಯಕತೆ ಬಿತ್ತು. ಇದರಿಂದ ತುಂಬ ಜನ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕೋ ಪ್ರಯತ್ನ ಮಾಡಿದರು. ಇದೇ ಸಮಯದಲ್ಲಿ ಪೋರ್ಚುಗೀಸ್ ರಾಜ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯೋಕೆ ವಾಸ್ಕೋಡಗಾಮನನ್ನು ನೇಮಿಸಿದ. ಆ ರೀತಿ 1497ರಲ್ಲಿ ವಾಸ್ಕೋಡಗಾಮ ಭಾರತದ ಕ್ಯಾಲಿಕಟ್ ತೀರಕ್ಕೆ ಬಂದು ಸೇರ್ತಾನೆ. ಈ ರೀತಿ ಸಮುದ್ರ ಮಾರ್ಗ ಕಂಡುಹಿಡಿದ ಪೋರ್ಚುಗೀಸರು ಭಾರತಕ್ಕೆ ಬಂದು ಆ ಪ್ರದೇಶದಲ್ಲಿದ್ದ ಭಾರತೀಯ ರಾಜರನ್ನು ತಮ್ಮ ಜೊತೆ ವ್ಯಾಪಾರಕ್ಕೆ ಒಪ್ಪಿಸಿ ಕೆಲವರನ್ನು ಯುದ್ಧ ಮಾಡಿ ಸೋಲಿಸಿ ಮುಂಬೈ, ಗೋವಾ, ಮಂಗಳೂರು ಈ ಪ್ರದೇಶಗಳಲ್ಲಿ ಸೆಟ್ಲಾಗಿ ವ್ಯಾಪಾರಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ರೀತಿ 1500ರಿಂದ 1600ರವರೆಗೆ ಸುಮಾರು 100 ವರ್ಷಗಳು ಪೋರ್ಚುಗೀಸರು ನಮ್ಮವರ ಹತ್ತಿರ ತುಂಬ ಕಡಿಮೆ ಬೆಲೆಗೆ ಸ್ಪೈಸಸ್ನ ಖರೀದಿಸಿ ಅವ್ರ ದೇಶಕ್ಕೆ ತಗೊಂಡು ಹೋಗಿ ಯುರೋಪ್ನಲ್ಲಿ ಅವನ್ನು ತುಂಬ ಜಾಸ್ತಿ ಬೆಲೆಗೆ ಮಾರ್ತಾಯಿದ್ರು. ಅಲ್ಲಿ ಅವಕ್ಕೆ ತುಂಬ ಡಿಮ್ಯಾಂಡ್ ಇದ್ದಿದ್ದರಿಂದ ಅಲ್ಲಿ 1ಕ್ಕೆ 6 ಪಟ್ಟು 10 ಪಟ್ಟು ಲಾಭ ಬರ್ತಾ ಇತ್ತು. ಇದನ್ನು ಗಮನಿಸಿದ ಬ್ರಿಟಿಷ್ ದೇಶಕ್ಕೆ ಸೇರಿದ ಒಂದು ಕಂಪನಿ ಯುರೋಪ್ನಲ್ಲೆಲ್ಲ ನಾವೇ ಈ ಮಸಾಲೆ ಪದಾರ್ಥಗಳನ್ನು ಮಾರಬೇಕು ಅಂತ ಬ್ರಿಟನ್ ರಾಣಿಯಾದ ಕ್ವೀನ್ ಎಲಿಜಬೆತ್ ಹತ್ರ ಪರ್ಮಿಷನ್ ಪಡೆದು ನೆದರ್ಲ್ಯಾಂಡ್ನ ಒಂದು ಕಂಪನಿಯ ಜೊತೆ ಸೇರಿ ಪೋರ್ಚುಗೀಸರು ಕಂಡುಹಿಡಿದ ಅದೇ ಸಮುದ್ರ ಮಾರ್ಗದಿಂದ 24 ಆಗಸ್ಟ್ 1608ರಲ್ಲಿ ಭಾರತಕ್ಕೆ ಬಂದು ಸೇರ್ತಾರೆ. ಇವರು ಬಂದಿದ್ದು ಮೊಘಲರು ಆಳ್ತಾ ಇದ್ದ ಸೂರತ್ಗೆ. ಅಲ್ಲಿಗೆ ಬಂದ ಕೂಡಲೇ ಅಲ್ಲಿನ ರಾಜ ಆಗಿದ್ದ ಜಹಾಂಗೀರ್ ರಾಜನನ್ನು ಭೇಟಿ ಮಾಡ್ತಾರೆ. ವ್ಯಾಪಾರಕ್ಕಾಗಿ ಅನುಮತಿಯನ್ನು ಬೇಡಿಕೊಳ್ತಾರೆ. ಜಹಾಂಗೀರ್ ಮೊದಲಲ್ಲಿ ಒಪ್ಪಿಕೊಳ್ಳೋದಿಲ್ಲ. ಆದರೆ 3 ವರ್ಷಗಳು ಸತತವಾಗಿ ಬ್ರಿಟಿಷರು ಜಹಾಂಗೀರ್ ರಾಜನಿಗೆ ಉಡುಗೊರೆಗಳನ್ನು ಕೊಟ್ಟು ಕೊಟ್ಟು ಒಪ್ಪಿಸ್ತಾರೆ. ಈ ರೀತಿ ಅನುಮತಿ ಸಿಕ್ಕ ಬ್ರಿಟಿಷರು ಸೂರತ್ನಲ್ಲೇ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಹೆಸರಿನಿಂದ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇವರು ಕೇವಲ ಸ್ಪೈಸಸ್ ಅಷ್ಟೇ ಅಲ್ಲದೆ ಕಾಟನ್, ಸಿಲ್ಕ್, ಇಂಡಿಗೋ, ಡೈ, ಶುಗರ್, ಸಾಲ್ಟ್, ಟೀನಂಥವುಗಳನ್ನು ಟ್ರೇಡ್ ಮಾಡ್ತಾಯಿದ್ರು. ಈ ರೀತಿ 1600ರಿಂದ 1757ರವರೆಗೆ ಬ್ರಿಟಿಷರು ಇಂಡಿಯಾದಲ್ಲಿ ಕೇವಲ ವ್ಯಾಪಾರವಷ್ಟೇ ಮಾಡ್ತಾರೆ. ನಂತರ 1757ರಿಂದ ಭಾರತದಲ್ಲಿರೋ ರಾಜರ ಜೊತೆ ಯುದ್ಧಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ 1857ಕ್ಕೆ ಭಾರತವನ್ನು ಕಂಪ್ಲೀಟಾಗಿ ಆಳೋಕ್ಕೆ ಶುರು ಮಾಡಿದರು. ವ್ಯಾಪಾರ ಮಾಡ್ತಿದ್ದ ಈ ಬ್ರಿಟಿಷರಿಗೆ ನಮ್ಮ ರಾಜರ ಜೊತೆ ಯುದ್ಧ ಮಾಡೋಕ್ಕೆ ಸೈನ್ಯ ಎಲ್ಲಿ ಸಿಕ್ತು, ಅದು ಹೇಗೆ ಆಳೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ನೀವು ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ನಿಮಗೊಂದು ಬುಕ್ನ ಸಜೆಸ್ಟ್ ಮಾಡ್ತೀನಿ. ಆ ಬುಕ್ನ ಹೆಸರೇ ಜರ್ನಿ ಆಫ್ ಇಂಡಿಪೆಂಡೆನ್ಸ್. ಈ ಪೂರ್ತಿ ಬುಕ್ ಓದೋ ಸಮಯ ನಿಮಗೆ ಇಲ್ಲದಿದ್ದರೆ ನೀವು ಇದನ್ನು ಕುಕು FM ಅನ್ನೋ ಆ್ಯಪ್ನಲ್ಲಿ ಆಡಿಯೋ ರೂಪದಲ್ಲಿ ಕನ್ನಡದಲ್ಲೇ ಕೇಳ್ಬೋದು. ಅದಷ್ಟೇ ಅಲ್ಲದೆ ಇದರಲ್ಲಿ ಇನ್ನೂ ತುಂಬ ಕಂಟೆಂಟ್ ಕನ್ನಡದಲ್ಲೇ ಸಿಗುತ್ತೆ. ನಾರ್ಮಲಾಗಿ ಇದರ ಬೆಲೆ 1 ಇಯರ್ಗೆ 399. ಆದರೆ ಈಗ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಕುಕು FM-ನವರು ಒಂದು ಸ್ಪೆಷಲ್ ಆಫರ್ನ ಕೊಡ್ತಾ ಇದ್ದಾರೆ. ಇವತ್ತಿನಿಂದ ಆಗಸ್ಟ್ 16ರವರೆಗೆ 1 ಇಯರ್+3 ಮಂತ್ಸ್ ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ ಕೇವಲ 199ಗೇನೆ ಸಿಗುತ್ತೆ. ಆದ್ದರಿಂದ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ಈಗಲೇ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇಷ್ಟವಾದ ಬುಕ್ನ ಆಡಿಯೋ ರೂಪದಲ್ಲಿ ಕೇಳಿ. ಮೊದಲಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೂರತ್ನಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಇವರು ರಾಜರನ್ನು ತಾವು ಹೇಳಿದಂತೆ ಕೇಳೋಕ್ಕೆ, ತಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡ್ಕೊಳ್ಳೋಕ್ಕೆ ರಾಜರಿಗೆ ಒಳ್ಳೊಳ್ಳೆ ಕಾಣಿಕೆಗಳನ್ನು ಕೊಡ್ತಾ ಇದ್ದರು. ಆ ಸಮಯದಲ್ಲೇ ಭಾರತದಲ್ಲಿ ರಾಜರು ತಮ್ಮ ತಮ್ಮಲ್ಲೇ ಯುದ್ಧಗಳನ್ನು ಮಾಡ್ಕೊಳ್ತಿದ್ರು. ಬ್ರಿಟಿಷರಿಗೆ ನಮ್ಮ ದೇಶದ ರಾಜರು ಐಕ್ಯವಾಗಿ ಇಲ್ಲದೇ ಇರೋದು ಅನುಕೂಲವಾಯಿತು. ಇವರು ರಾಜರಿಗೆ ಯುದ್ಧಗಳನ್ನು ಮಾಡೋಕ್ಕೆ ಸಹಾಯ ಕೂಡ ಮಾಡ್ತಿದ್ರು. ಯುದ್ಧಗಳು ಪೂರ್ತಿಯಾದ ಮೇಲೆ ತಮಗೆ ಬೇಕಾದ ಕೆಲಸಗಳನ್ನು ಮಾಡಿಸ್ಕೊಳ್ತಿದ್ರು. ಈ ರೀತಿ ತುಂಬ ರಾಜರಿಗೆ ಸಹಾಯ ಮಾಡ್ತಾ, ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ, ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯವರ ರಾಜ್ಯದಲ್ಲಿ ಇಟ್ಟುಕೊಳ್ಳಲು ಪರ್ಮಿಷನ್ ಪಡೀತಾ ಇದ್ರು. ಈ ರೀತಿ ಚೆನ್ನೈನಲ್ಲಿ, ಮುಂಬೈನಲ್ಲಿ, ನಂತರ ಕಲ್ಕತ್ತಾದಲ್ಲಿ ತಮ್ಮ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ನಂತರ 1664ರಲ್ಲಿ ಫ್ರೆಂಚರು ಕೂಡ ಭಾರತಕ್ಕೆ ಬಂದು ಮೊಘಲ್ ಸುಲ್ತಾನನಾದ ಔರಂಗಜೇಬನನ್ನು ಭೇಟಿ ಮಾಡಿ ವ್ಯಾಪಾರಕ್ಕೆ ಪರ್ಮಿಷನ್ ಪಡೀತಾರೆ. ಇದರಿಂದ ಈ ಈಸ್ಟ್ ಇಂಡಿಯಾ ಕಂಪನಿಗೆ ಇದು ದೊಡ್ಡ ಕಾಂಪಿಟೇಷನ್ ಆಗುತ್ತೆ. ಆ ಕಾಂಪಿಟೇಷನ್ನಲ್ಲಿ ಡಚ್, ಪೋರ್ಚುಗೀಸ್ ಕಂಪನಿಗಳು ಕೂಡ ಇವೆ. ಆಗಾಗ ಇವ್ರ ಜೊತೆ ಬ್ರಿಟಿಷ್ ಕಂಪನಿಗಳಿಗೆ ಜಗಳವಾಗೋದು. ಅದಕ್ಕೆ ತಮ್ಮ ಕಂಪನಿಗಳಿಗೋಸ್ಕರ ಸೆಕ್ಯೂರಿಟಿ ಬೇಕು ಅಂತ
ಮೊಘಲ್ ಸುಲ್ತಾನರ ಬಳಿಯೇ ಪರ್ಮಿಷನ್ ಪಡೆದು ತಮ್ಮ ದೇಶದಿಂದ ಕೆಲವು ಸೆಕ್ಯೂರಿಟಿ ಗಾರ್ಡ್ಸ್ನ ಗನ್ಸ್ನ ತರಿಸ್ಕೊಳ್ತಾ ಇದ್ರು. ಆದರೆ ನಂತರದ ದಿನಗಳಲ್ಲಿ ತಮ್ಮ ಫ್ಯಾಕ್ಟ್ರಿಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಅಂತ ಭಾರೀ ಮೊತ್ತದಲ್ಲಿ ಗನ್ಸ್, ಫಿರಂಗಿಗಳು ಮತ್ತು ಬ್ರಿಟಿಷ್ ಆರ್ಮಿಯನ್ನು ಕರೆಸ್ಕೊಳ್ತಿದ್ರು. ಇದಕ್ಕೂ ಕೂಡ ಪರ್ಮಿಷನ್ ಕೊಟ್ಟಿದ್ದು ಬ್ರಿಟಿಷರ ಉಡುಗೊರೆಗಳನ್ನು ಎಂಜಾಯ್ ಮಾಡ್ತಿದ್ದ ಸುಲ್ತಾನರೇ. ಇವರ ಸೈನ್ಯವನ್ನು ಬಾಂಬೆ, ಮದ್ರಾಸ್, ಬೆಂಗಾಲ್ನಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಬಂದರು. ಇವರ ಆರ್ಮಿಯಲ್ಲಿ ಇಂಡಿಯನ್ಸ್ ಕೂಡ ಸೇರ್ತಿದ್ರು, ಯಾಕಂದರೆ ಇವರು ಒಳ್ಳೆ ಸಂಬಳ ಮತ್ತು ಒಳ್ಳೆ ಉಡುಗೊರೆಗಳನ್ನು ಕೊಡ್ತಾ ಇದ್ರು. ಈ ರೀತಿ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ಒಂದು ಕಂಪನಿಯಾಗಿದ್ದರೂ ಕೂಡ ಒಂದು ಚಿಕ್ಕ ರಾಜ್ಯಕ್ಕೆ ಇರೋವಷ್ಟು ಸೈನ್ಯವನ್ನು ಸಿದ್ಧ ಮಾಡಿಕೊಳ್ತು. 1713ರಿಂದ 1719ರವರೆಗೆ ಮೊಘಲ್ ಚಕ್ರವರ್ತಿಯಾಗಿದ್ದ ಫಾರೂಕ್ ಸಿಯಾರ್ ಈಸ್ಟ್ ಇಂಡಿಯಾ ಕಂಪನಿಗೆ ತುಂಬ ಅನುಕೂಲವಾಗಿರ್ತಾರೆ. ಈ ಫಾರೂಕ್ ಸಿಯಾರ್ ಈಸ್ಟ್ ಇಂಡಿಯಾ ಕಂಪನಿಗೋಸ್ಕರ ಯುರೋಪ್ ಟ್ರೇಡರ್ಸ್ಗೆಲ್ಲ ವ್ಯಾಪಾರಕ್ಕೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲದಂತೆ ಮಾಡಿದ. ಈ ಫಾರೂಕ್ ಸಿಯಾರ್ ಮರಣದ ನಂತರ ಮೊಘಲರ ಅಧೀನದಲ್ಲೇ ಇದ್ದ ಬೆಂಗಾಲ್ ನವಾಬ ತಮ್ಮ ಬೆಂಗಾಲ್ ಸ್ವತಂತ್ರ ರಾಜ್ಯವನ್ನಾಗಿ ಮಾಡಿಕೊಂಡ, ಅಂದರೆ ತನಗೆ ತಾನೇ ಮೊಘಲರಿಂದ ಸ್ವತಂತ್ರವನ್ನು ಅನೌನ್ಸ್ ಮಾಡಿದ. ಈಗ ಮೊಘಲರಿಗೂ ಬೆಂಗಾಲ್ಗೂ ಸಂಬಂಧವಿಲ್ಲ. ನಂತರದ ದಿನಗಳಲ್ಲಿ 1756ರಲ್ಲಿ ಸಿರಾಜುದ್ದೌಲಾ ಬೆಂಗಾಲ್ಗೆ ರಾಜ ಆಗ್ತಾರೆ. ಈ ಸಿರಾಜುದ್ದೌಲಾಗೆ ಈ ಈಸ್ಟ್ ಇಂಡಿಯಾ ಕಂಪನಿ ಮಾಡೋ ಕೆಲವು ಕೆಲಸಗಳಿಂದ ಆ ಕಂಪನಿ ಅಂದರೆ ಇಷ್ಟ ಇರೋದಿಲ್ಲ. ಇಂಥ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಬೆಂಗಾಲ್ನಲ್ಲಿ ಫೋರ್ಟ್ ವಿಲಿಯಂ ಅನ್ನೋ ಒಂದು ಕೋಟೆಯನ್ನು ಕಟ್ತಾ ಇರ್ತಾರೆ. ಈ ವಿಷಯ ಗೊತ್ತಾದ ಸಿರಾಜುದ್ದೌಲಾ, ನೀವು ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಕಟ್ತೀರಿ ಅಂತ ಕೇಳಿದರೆ, ಬ್ರಿಟಿಷರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ರಕ್ಷಿಸಿಕೊಳ್ಳೋಕೆ ಅಂತ ಹೇಳ್ತಾರೆ. ಆದರೆ ಸಿರಾಜುದ್ದೌಲಾ ಫ್ರೆಂಚ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಳನ್ನು ಮೀಟಿಂಗ್ಗೆ ಕರೆದು, ಇಷ್ಟು ದಿನ ನಿಮ್ಮ ಮೇಲೆ ಟ್ಯಾಕ್ಸ್ ಇರಲಿಲ್ಲ, ಆದರೆ ಇನ್ಮೇಲೆ ನೀವೆಲ್ಲ ವ್ಯಾಪಾರಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟೋಕೆ ಫ್ರೆಂಚ್ ಕಂಪನಿ ಒಪ್ಪಿಕೊಂಡ್ರೆ ಬ್ರಿಟಿಷ್ ಕಂಪನಿ ಒಪ್ಪಿಕೊಳ್ಳೋದಿಲ್ಲ. ಇದರಿಂದ ಕೋಪಗೊಂಡ ಸಿರಾಜುದ್ದೌಲಾ ಬ್ರಿಟಿಷವರು ಕಟ್ಟಿಕೊಳ್ತಿದ್ದ ಫೋರ್ಟ್ ವಿಲಿಯಂ ಮೇಲೆ ದಾಳಿ ಮಾಡ್ತಾರೆ. ಆ ಕೋಟೆಯಲ್ಲಿ ಸಿಕ್ಕ 146 ಜನ ಬ್ರಿಟಿಷರನ್ನು ಆ ಫೋರ್ಟ್ ವಿಲಿಯಂನಲ್ಲೇ ಇರೋ ಒಂದು ಚಿಕ್ಕ ರೂಮ್ನಲ್ಲಿ ಎಲ್ಲರನ್ನೂ ಕುಕ್ಕಿ ಬಂಧಿಸ್ತಾರೆ. ಆ ಚಿಕ್ಕ ರೂಮ್ನಲ್ಲಿ ಉಸಿರಾಡದೆ ಎಲ್ಲರೂ ಸತ್ತೋಗ್ತಾರೆ. ಕೇವಲ 23 ಜನ ಮಾತ್ರ ಉಳಿತಾರೆ. ಈ 23 ಜನರಿಂದ ಮದ್ರಾಸ್ನಲ್ಲಿದ್ದ ರಾಬರ್ಟ್ ಕ್ಲೀವ್ಗೆ ಈ ವಿಷಯ ಗೊತ್ತಾಗುತ್ತೆ. ಈ ರಾಬರ್ಟ್ ಕ್ಲೀವ್ ಈಸ್ಟ್ ಇಂಡಿಯಾ ಕಂಪನಿಗೆ ಲೀಡರ್. ಈತ ಇಮ್ಮಿಡಿಯೇಟಾಗಿ ಬೆಂಗಾಲ್ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಬ್ರಿಟಿಷರ ಬಳಿ ಇರೋ ಅಡ್ವಾನ್ಸ್ಡ್ ವೆಪನ್ಸ್ ನೋಡಿ ಸಿರಾಜುದ್ದೌಲಾ ಸರೆಂಡರ್ ಆಗ್ತಾರೆ. ಆವಾಗ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಆ ಒಪ್ಪಂದದ ಪ್ರಕಾರ ಬ್ರಿಟಿಷ್ ಕಂಪನಿ ಯಾವ ಟ್ಯಾಕ್ಸ್ ಕಟ್ಟೋದಿಲ್ಲ ಮತ್ತು ಬೆಂಗಾಲ್ನಲ್ಲಿ ಫೋರ್ಟ್ ವಿಲಿಯಂನ ಕಟ್ಟಿಕೊಳ್ಬೋದು ಅಂತ ಒಪ್ಪಂದ ಮಾಡ್ಕೊಳ್ತಾರೆ. ಆದರೆ ಈ ಒಪ್ಪಂದ ಮಾಡಿಕೊಂಡ ನಂತರವೂ ಕೂಡ ಈಸ್ಟ್ ಇಂಡಿಯಾ ಕಂಪನಿ ಸಿರಾಜುದ್ದೌಲಾ ಮೇಲೆ ಯುದ್ಧ ಘೋಷಿಸುತ್ತೆ. ಸಿರಾಜುದ್ದೌಲಾ ಕೂಡ ಈ ಯುದ್ಧಕ್ಕೆ ರೆಡಿ ಆಗ್ತಾನೆ. ಆದರೆ ಬ್ರಿಟಿಷರು ಸಿರಾಜುದ್ದೌಲಾನ ಪ್ರಧಾನ ದಂಡನಾಯಕ ಆಗಿದ್ದ ಮೀರ್ ಜಾಫರ್ಗೆ ಲಂಚ ಕೊಟ್ಟು ಆ ಯುದ್ಧದಲ್ಲಿ ಮೋಸ ಮಾಡಿ ಗೆಲ್ತಾರೆ. ಈ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಮೀರ್ ಜಾಫರ್ನ ಬೆಂಗಾಲ್ಗೆ ರಾಜನನ್ನಾಗಿ ನೇಮಿಸ್ತಾರೆ. ಈತ ಬ್ರಿಟಿಷರು ಹೇಳಿದಂತೆ ಕೇಳುವ ರಾಜ ಮಾತ್ರ. ಈ ಪ್ಲೇಸ್ನಲ್ಲಿ ಕಲೆಕ್ಟ್ ಆಗೋ ಎಲ್ಲ ಟ್ಯಾಕ್ಸಸ್ ಬ್ರಿಟಿಷರಿಗೆ ಸೇರುತ್ತೆ. ಈ ರೀತಿ ಫಸ್ಟ್ ಟೈಮ್ ಭಾರತದ ಒಬ್ಬ ರಾಜನನ್ನು ಸೋಲಿಸಿದ ಬ್ರಿಟಿಷರಿಗೆ ತಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಈ ಪೂರ್ತಿ ಭಾರತ ನಮ್ಮ ಕಂಟ್ರೋಲ್ನಲ್ಲೇ ಇದ್ದರೆ ನಾವು ಇನ್ನೂ ಚೆನ್ನಾಗಿ ವ್ಯಾಪಾರ ಮಾಡ್ಬೋದು ಅಂತ, ಇಲ್ಲಿರೋ ಸಂಪತ್ತನ್ನು ಪೂರ್ತಿಯಾಗಿ ಯುರೋಪ್ ಕಂಟ್ರೀಸ್ಗೆ ಮಾರ್ಬೋದು ಅಂತ ಆಸೆ ಪಡ್ತಾರೆ. ಇದರಿಂದ ಮತ್ತೆ ಮೈಸೂರು ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆದರೆ ಮೈಸೂರಿಗೆ ರಾಜನಾಗಿದ್ದ ಹೈದರಾಲಿ ಇವರನ್ನು ಸೋಲಿಸಿಬಿಡ್ತಾರೆ. ಇದರಿಂದ ಬ್ರಿಟಿಷರು 10 ವರ್ಷಗಳು ಸೈಲೆಂಟ್ ಆಗಿದ್ದು, ಮತ್ತೆ 1780ರಲ್ಲಿ ಮರಾಠರು ಮತ್ತು ಹೈದರಾಬಾದ್ ನವಾಬರ ಸಹಾಯದಿಂದ ಮತ್ತೊಮ್ಮೆ ಮೈಸೂರು ಮೇಲೆ ಯುದ್ಧಕ್ಕೆ ಬರ್ತಾರೆ. ಈ ಯುದ್ಧ ನಡೀತಿರೋವಾಗಲೇ ಹೈದರಾಲಿ ಕ್ಯಾನ್ಸರ್ನಿಂದ ಸತ್ತೋಗ್ತಾರೆ. ಹೈದರಾಲಿಯ ಮರಣದ ನಂತರ ಅವರ ಪುತ್ರ ಟಿಪ್ಪು ಸುಲ್ತಾನ್ ಈ ಯುದ್ಧವನ್ನು ಕಂಟಿನ್ಯೂ ಮಾಡಿ ಕೊನೆಗೆ ಒಂದು ಒಪ್ಪಂದ ಮಾಡಿಕೊಂಡು ಈ ಯುದ್ಧವನ್ನು ಮುಗಿಸ್ತಾರೆ. ನಂತರ ಆ ಒಪ್ಪಂದ ಟಿಪ್ಪು ಸುಲ್ತಾನ್ಗೆ ಇಷ್ಟವಾಗೋದಿಲ್ಲ. ಇದರಿಂದ ಮತ್ತೊಮ್ಮೆ ಬ್ರಿಟಿಷರಿಗೂ ಟಿಪ್ಪು ಸುಲ್ತಾನನಿಗೂ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆದರೆ ಮತ್ತೆ ಬ್ರಿಟಿಷರು ನವಾಬ್ಸ್ ಮತ್ತು ಮರಾಠರ ಸಹಾಯದಿಂದ ಆ ಯುದ್ಧವನ್ನು ಗೆದ್ದು ಟಿಪ್ಪು ಸುಲ್ತಾನರ ಅರ್ಧ ರಾಜ್ಯವನ್ನು ವಶಪಡಿಸಿಕೊಂಡು ಮೂವರು ಹಂಚಿಕೊಳ್ತಾರೆ. ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ಮೇಲೆ ದಾಳಿ ಮಾಡಿ ಈ ಸಲ ಟಿಪ್ಪು ಸುಲ್ತಾನನನ್ನು ಕೊಂದು ಮೈಸೂರನ್ನು ವಶಪಡಿಸಿಕೊಳ್ತಾರೆ. ಮೈಸೂರು ಕೈಗೆ ಬಂದ ನಂತರ ಇಷ್ಟು ದಿನ ಇವರಿಗೆ ಹೆಲ್ಪ್ ಮಾಡಿದ ಮರಾಠರ ಮೇಲೆಯೇ ದಾಳಿ ಮಾಡ್ತಾರೆ. ಆದರೆ ಸೋತು ಮರಳಿ ಬರ್ತಾರೆ. ಆದರೆ 2 ಸಲ ಯುದ್ಧಕ್ಕೆ ಹೋಗಿ ಮರಾಠರನ್ನು ಸೋಲಿಸಿಬಿಡ್ತಾರೆ. ಉಳಿದ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಕೂಡ ದಾಳಿ ಮಾಡಿ ಅವನ್ನು ವಶಪಡಿಸಿಕೊಳ್ತಾರೆ. ಆದರೆ ಹೈದರಾಬಾದ್ ನವಾಬ ಯಾವಾಗಲೂ ಬ್ರಿಟಿಷರಿಗೆ ವಿಧೇಯದಿಂದ ಇದ್ದಿದ್ದರಿಂದ ಹೈದರಾಬಾದ್ ನವಾಬ್ನನ್ನು ಹಾಗೆ ಬಿಡ್ತಾರೆ. ಈ ರೀತಿ ಪೂರ್ತಿ ಭಾರತ ಬ್ರಿಟಿಷರ ಕೈಗೆ ಹೋಗುತ್ತೆ. ಆಗ 1857ರಲ್ಲಿ ಬ್ರಿಟನ್ ರಾಣಿಯನ್ನು ಅಫಿಷಿಯಲ್ಲಾಗಿ ಭಾರತಕ್ಕೆ ರಾಣಿಯಾಗಿ ಪ್ರಕಟಿಸಿದರು. ಇನ್ನು ಆವಾಗಿನಿಂದ ಭಾರತದಲ್ಲಿ ಬ್ರಿಟಿಷ್ ರಾಜ್ ಆರಂಭವಾಯಿತು. ಈ ರೀತಿ ಆಳಿದ ಬ್ರಿಟಿಷರು ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮ ಮತ್ತು ತ್ಯಾಗದಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶವನ್ನು ಬಿಟ್ಟು ಹೋದರು. ಇಷ್ಟು ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.